ಪದತಲಕ್ಕೆ ಬಂಧಿಸಿ ಶ್ರೀಕೃಷ್ಣ ಅವತಾರದ ಸಾರವನ್ನು ಹೇಳಬೇಕು ಅಂತ ನನ್ನಲ್ಲಿ ಕೇಳಿಕೊಂಡಂತ ನಾನು ತಿಳಿದುಕೊಂಡಿದ್ದೇನೆ. ಈ ಸಭೆಯನ್ನು ನೋಡಿದಾಗ ಆಶ್ಚರ್ಯ ಕಂಡು ಬರ್ತಾ ಇದೆ. ಜಗದ್ಗುರು ಶಂಕರಾಚಾರ್ಯರು ಕಾಶಿಯಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಪಾಠ ಮಾಡುವುದಕ್ಕಾಗಿ ಕುಳಿತುಕೊಂಡಿದ್ದರು. ಒಂದು ವಟವೃಕ್ಷದಾಗಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಅದನ್ನು ಪ್ರಸ್ತುತಪಡಿಸ್ತಾರೆ. ಚಿತ್ರಂ ವಟತು ಮೂಲೆ ವೃಥ ಶಿಷ್ಯ ಗುರುವಿವ ಗುರುಸ್ತು ಮೌನಂ ವ್ಯಾಖ್ಯಾನ ಶಿಷ್ಯ ಚಿನ್ನ ಸಂಶಯ. ದಕ್ಷಿಣಾಮೂರ್ತಿಯ ಅನುಗ್ರಹ ಆದಾಗ ಗುರು ಅನಿಸಿಕೊಂಡವನು ಯೋಗನಾಗಿರ್ತಾನೆ, ವಿದ್ಯಾರ್ಥಿಗಳೆಲ್ಲ ಹಿರಿಯರಾಗಿರ್ತಾನೆ. ಆಗ ಮೌನ ಮುಖಮುದ್ರೆಯಿಂದ ಗುರು ಪಾಠ ಮಾಡ್ತಾನಂತೆ. ವಿದ್ಯಾರ್ಥಿಗಳಿಗೆ ಯಾರಿಗೂ ಯಾವುದೇ ಸಂಶಯವೇ ಬರುವುದಿಲ್ಲ ಪಾಠದಲ್ಲಿ. ಪದ ದಕ್ಷಿಣ ಮತ್ತೆ ಅನುಗ್ರಹ ಆದಾಗ ಈ ಒಂದು ಸಂದರ್ಭವನ್ನು ನೋಡಿದಾಗಲೂ ನನಗೆ ಹಾಗೆ ಅನ್ನಿಸ್ತಾ ಇದೆ, ಎಲ್ಲರೂ ನನಗಿಂತ ತುಂಬ ದೊಡ್ಡವರು. ನಾನೀಗ ಬಂದು ಕುಳಿತುಕೊಂಡು ಮಾತಾಡ್ತಾ ಇದ್ದೇನೆ, ನಾನಿವತ್ತು ಇಲ್ಲಿ ಮಾತಾಡಿದ್ದು ನಿಮ್ಮ ಎದುರಿನಲ್ಲಿ ಮೌನ ವ್ಯಾಖ್ಯಾನವೇ ಆಗ್ತದೆ ಅಂತ ಅನ್ನಿಸ್ತಾ ಇದೆ. ಪ್ರಯೋಗಕಾರ ಒಂದು ಸುಂದರವಾದ ಮಾತು ಹೇಳ್ತಾನೆ. ನಾವೆಲ್ಲ ವಿವಾಹ ಮಹೋತ್ಸವವನ್ನು ನೋಡಿದ್ದೇವೆ, ನಮ್ಮಲ್ಲಿ ತುಂಬಾ ಪ್ರಚಲಿತದಲ್ಲಿ ಇದೆ ಆ ಪದ್ಧತಿಯು ಸಹ. ವಿವಾಹದಲ್ಲಿ ಸಭಾಪೂಜೆಯನ್ನು ಮಾಡ್ತಾರೆ. ಆ ಸಭಾಪೂಜೆಯ ಹೊತ್ತಿಗೆ ವಧುವಿನ ತಂದೆ ತಾಯಿ ಹೋಗಿ ನಿಂತು ಬಂದಿರುವಂತಹ ಎಲ್ಲ ಜನರ ಸಮ್ಮುಖದಲ್ಲಿ ನಿಂತು ಕೈ ಮುಗಿದು ಬಂದು ಪ್ರಾರ್ಥನೆ ಮಾಡಿಕೊಳ್ತಾರೆ. ಅಲ್ಲಿ ಆ ಪ್ರಯೋಗಕಾರ ತುಂಬಾ ಸುಂದರವಾಗಿ ಹೇಳ್ತಾನೆ. ಭವಂತ ಸರ್ವಜ್ಞ ಸಕಲ ಭುವನೇರೂಢ ಯಶಸೋ ವಯಂ ತಾವತ್ ಬಾಲ ಸರಸ ವಚನೇನೈವ ನಿಗುಣಾಃ ತಥಾಪಿ ಯಂ ವಾಣಿ ವಿಶದು ಭವತಾಂ ಕರ್ಣ ಕುಹರೆ ಕಿಶೋರಸ್ಯಾಲಾಪಃ ಖಲು ಭವಹಿ ಪಿತ್ರೋ ರತಿಮುದೇ. ಇವತ್ತು ನಾನು ನಿಮ್ಮಲ್ಲಿ ಅದನ್ನೇ ಭಿನ್ನವಿಸ್ತಾ ಇದ್ದೇನೆ. ಭವಂತ ಸರ್ವಜ್ಞಾಃ, ನೀವೆಲ್ಲರೂ ಸರ್ವಜ್ಞರಿ. ಕಾಲಕ್ಕೆ ಯಾಕೆ ಅಂತ ಕೇಳಿದ್ರೆ ಅನುಭವದಲ್ಲಿ ನನ್ನಿಂದ ದೊಡ್ಡವರು ಮಗ. ವಯಂ ತಾವತ್ ಬಾಲಾಹ, ನಾವು ಚಿಕ್ಕವರು ಅನುಭವದಲ್ಲಿ ಚಿಕ್ಕವರಾದ ಕಾರಣದಲ್ಲಿ. ನಾನೇನೋ ಒಂದಷ್ಟು ಮಾತನ್ನಾಡುತ್ತೇನೆ, ಕುಳಿತುಕೊಂಡಿದ್ದೀರಿ. ನನ್ನ ವಾಣಿ ನಿಮ್ಮ ಕರ್ಣ ಕುಹರದಲ್ಲಿ ಇಳಿಯಲೇಬೇಕಾದಂತಹ ಅನಿವಾರ್ಯತೆ ಈ ಕಾಲಕ್ಕೆ. ಅದನ್ನು ನೀವು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಕೇಳಿದ್ರೆ, ಕಿಶೋರ ಸ್ಯಾಲಾಪಃ ಖಲ್ ಭವತಿ ಪಿತ್ರೋರ ಹಿಂದೆ. ತಂದೆ ತಾಯಿಗಳಿಗೆ ಮುದ್ದು ಭಾಷೆ, ಮಕ್ಕಳ ಮುದ್ದು ಭಾಷೆ, ಅವ್ರು ಹೇಗೆ ಮಾತಾಡಿದ್ರು ತಪ್ಪು ಮಾತಾಗಲಿ ಸರಿ ಮಾತಾಗಲಿ ಅದು ಹೇಗೆ ಮಾತಾಡಿದ್ರು ಅವರಿಗೆ ಅದು ಸಂತೋಷವನ್ನು ಹಾಗೆ ನನ್ನ ಮಾತನ್ನು ಸ್ವೀಕರಿಸಿ ಅಂತ ಹೇಳ್ತಾ ಈ ಒಂದು ಕೃಷ್ಣಾವತಾರದ ವಿಚಾರಕ್ಕೆ ಕಾಲಿಡುತ್ತೇನೆ. ನಿಜವಾಗಿ ಕೃಷ್ಣಾವತಾರವನ್ನು ವರ್ಣಿಸುವುದಕ್ಕೆ ವ್ಯಾಸರಿಗೂ ಆಗಲಿಲ್ಲ ಅಂತ ವ್ಯಾಸರೇ ಒಪ್ಪಿಕೊಳ್ತಾನೆ. ಭಾಗವತದಲ್ಲಿ ಭಗವಂತನ ಅವತಾರಗಳನ್ನು ಪೂರ್ಣವಾಗಿ ವಿವರಿಸಲಿಕ್ಕೆ ನಾನು ಅಶಕ್ತ ಅಂತಲೇ ಒಪ್ಪಿಕೊಳ್ತಾನೆ. ಇನ್ನು ನಾನೆಲ್ಲ ಯಾವ ಲೆಕ್ಕ ಇರಲಿ, ಇದೊಂದು ಸುಸಮಯ. ಭಗವಂತ ಗೀತೆಯಲ್ಲಿ ಹೇಳಿದ ಹಾಗೆ ನಿಜವಾಗಿ ನನಗಿದು ಯೋಗ. ಭಗವಂತ ಗೀತೆಯಲ್ಲಿ ಅಲ್ಲಲ್ಲಿ ಒಂದು ಯೋಗವನ್ನು ಹೇಳ್ತಾ ಹೋಗ್ತಾನೆ. ಇದು ಈ ನನ್ನ ಮತ್ತು ನಿಮ್ಮ ಈ ಸಂಯೋಗ ಅನ್ನುವಂಥದ್ದು ನಿಜವಾಗಿ ಒಂದು ಯೋಗ. ಮಾಸಾನ ಮಾರ್ಗಶೀರ ಶೋಹರ್ಮ ಅಂತ ಭಗವಂತನೇ ಹೇಳಿದ ಮಾತು ಗೀತೆ. ಇದು ಮಾರ್ಗಶಿರ ಮಾಸ. ಈ ಮಾರ್ಗಶಿರ ಮಾಸದ ಈ ಸುಂದರ ಕ್ಷಣ, ಇನ್ನು ಕೆಲವು ದಿವಸಗಳಲ್ಲಿ ಬರುವ ಏಕಾದಶಿ ಗೀತಾ ಜಯಂತಿ, ಗೀತೆ ಆ ಭಗವಂತನ ಬಾಯಲ್ಲಿ ಹೊರಬಿದ್ದಂತಹ ಒಂದು ಪುಣ್ಯ ಸಮಯ. ಆ ಕಾಲಕ್ಕೆ ಆ ಗೀತಾಚಾರ್ಯರ ಬಗ್ಗೆ ನಾವು ತಿಳಿದುಕೊಳ್ಳುವಂತಹ ಒಂದು ಸಂದರ್ಭ ಒದಗಿ ಬಂದಿದೆ. ನನ್ನ ಮತೀಯ ಮಿತಿಯಲ್ಲಿ ಹಿಡಿದಷ್ಟನ್ನು ಈ ಕಾಲಕ್ಕೆ ನನ್ನ ಸ್ಮೃತಿಗೆ ಬಂದಷ್ಟನ್ನು ನಿಮ್ಮ ಎದುರಿನಲ್ಲಿ ಉಪಸ್ಥಾಪನೆ ಮಾಡುತ್ತೇನೆ. ಅದರಲ್ಲಿ ಏನಾದರೂ ತಪ್ಪುಗಳಿದ್ದಲ್ಲಿ ಸರಿಯಾದುದನ್ನು ತಿದ್ದಬೇಕು, ಸರಿಯಾದದಿದ್ದಲ್ಲಿ ಸ್ವೀಕರಿಸಿ ಹರಿಸಬೇಕು ಅಂತ ಕೇಳ್ತಾ ಆರಂಭ ಮಾಡ್ತೇನೆ. ಅವತಾರಗಳಲ್ಲಿ ಪೂರ್ಣಾವತಾರ ಅಂತ ಶ್ರೀಹರಿಯನ್ನು ಕರೀತಾರೆ. ಅದು ಯಾಕೆ ಪೂರ್ಣಾವತಾರ ಅನ್ನೋದರ ಬಗ್ಗೆ ಆಲೋಚನೆ ಮಾಡೋದಕ್ಕೆ
ಪೂರ್ವದಲ್ಲಿ ಒಂದಷ್ಟು ಶ್ರೀಹರಿಯ ಲೀಲೆಗಳು ಅಥವಾ ಅವನ ಹೆಸರುಗಳು ಇದರ ಮೇಲೆ ಸ್ವಲ್ಪ ಆಲೋಚನೆ ಮಾಡೋಣ. ನಮ್ಮ ಹಿರಿಯರು ಪುರಾಣದಲ್ಲೋ ಇತಿಹಾಸದಲ್ಲೋ ಒಂದಷ್ಟು ಶಬ್ದಗಳನ್ನು ಒಂದಷ್ಟು ಹೆಸರುಗಳನ್ನು ಬಳಸ್ತಾರೆ. ಆದರೆ ಅದು ಯಾವ ಶಬ್ದ ಅಥವಾ ಹೆಸರು ಸಹ ಅನರ್ಥಕ ಅಲ್ಲ. ಪ್ರತಿಯೊಂದು ಹೆಸರನ್ನು ಬಳಸುವ ಪೂರ್ವದಲ್ಲಿ ಆ ಹೆಸರಿಗೆ ಒಂದು ಸಾರ್ಥಕ್ಯ ಇರ್ತದೆ. ನಿಜವಾಗಿಯೂ ಆ ಹೆಸರನ್ನು ಹೊತ್ತವ ಆ ಹೆಸರಿನ ಉದ್ದೇಶ ಏನು ಎನ್ನುವುದನ್ನು ತನ್ನ ಜೀವನದಲ್ಲಿ ಮಾಡಿ ತೋರಿಸ್ತಾನೆ. ಹಿಂದಿನ ಎಲ್ಲ ಪುರಾಣದ ಎಲ್ಲ ಪ್ರತಿಯೊಂದು ವ್ಯಕ್ತಿಯನ್ನು ಗಮನಿಸಿದ್ರು ಅವನ ಹೆಸರಿನ ಅವನಿಗೆ ಹೆಸರಿಗೆ ತಕ್ಕ ಹಾಗೆ ಅವನ ಜೀವನದಲ್ಲಿ ನಡೆದುಕೊಂಡಿದ್ದಾನೆ. ಆದರೆ ಇವತ್ತಿನ ಕಾಲದಲ್ಲಿ ಏನಾಗಿದೆ ಕೇಳಿದ್ರೆ ಜೀವನದಲ್ಲಿ ನಡೆದುಕೊಳ್ಳುವುದೂ ಇಲ್ಲ. ನಮ್ಮ ಹೆಸರು ಏನು, ಹೆಸರಿನ ತಾತ್ಪರ್ಯ ಏನು ನಮಗೆ ಗೊತ್ತಿರುವುದು ಆ ಸ್ಥಿತಿಯಲ್ಲಿ ನಾವಿದ್ದೇವೆ. ಹಾಗಾದರೆ ಭಗವಂತನಿಗೆ ಗೋಪಾಲ, ವಾಸುದೇವ, ಶ್ರೀಕೃಷ್ಣ ಸಾಮಾನ್ಯವಾಗಿ ನಾವು ಕೇಳುವಂತಹ ಹೆಸರುಗಳು. ನಾನಿದು ಒಂದೇ ಹೆಸರನ್ನು ಇವತ್ತಿಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಮಾಡ್ತೇನೆ. ಮೊದಲನೆಯದು ಗೋಪಾಲ ಎನ್ನುವಂತಹ ಶಬ್ದ. ಅಮರಕೋಶಕಾರ 10 ಅರ್ಥವನ್ನು ಹೇಳ್ತಾರೆ ಗೋ ಅನ್ನುವಂತಹ ಶಬ್ದಕ್ಕೆ. ಸಂಪತ್ತು, ಭೂಮಿ, ಆಕಳು, ಹೀಗೆ ಹಲವಾರು ಅರ್ಥವನ್ನು ಹೇಳ್ತಾರೆ. ಅವೆಲ್ಲವನ್ನು ರಕ್ಷಣೆ ಮಾಡುವ ಕಾರಣಕ್ಕಾಗಿ ಭಗವಂತ ಹುಟ್ಟಿ ಬಂದ ಎಂಬ ಕಾರಣಕ್ಕೆ ಆ ಗೋ ಅಂದರೆ ಸಾಮಾನ್ಯವಾಗಿ ವಸುಂಧರ ಅಂತ ಅರ್ಥ ಮಾಡಬೇಕು ಅಂತ ವ್ಯಾಸರಾಯನ ಮಾತು. ಯಾಕೆ ಕೇಳಿದ್ರೆ ಶ್ರೀಕೃಷ್ಣ ಅವತಾರ ಆಗುವ ಪೂರ್ವದಲ್ಲಿ ಬರುವಂತಹ ಪುರಾಣದ ಕಥೆ ಭೂಮಿ ನೇರವಾಗಿ ವೈಕುಂಠಕ್ಕೆ ಹೋಗಿ ಶ್ರೀಹರಿಯನ್ನು ವಿನ್ನವಿಸಿಕೊಂಡಂತೆ, ನನ್ನ ಶರೀರದ ಮೇಲೆ ಭಾರ ಹೆಚ್ಚಾಗಿದೆ, ಈ ಭೂಭಾರವನ್ನು ಹರಣ ಮಾಡುವುದಕ್ಕಾಗಿ ನೀನು ಹುಟ್ಟಿ ಬರಬೇಕು. ಆಗ ಭಗವಂತ ನಾನು ಹುಟ್ಟಿ ಬರ್ತೇನೆ ಅಂತ ಹುಟ್ಟಿ ಬಂದ, ಭೂಮಿಗೆ ನಿನ್ನನ್ನು ರಕ್ಷಣೆ ಮಾಡ್ತೇನೆ ಅಂತ ಆಶ್ವಾಸನೆಯನ್ನು ಕೊಟ್ಟ. ಆ ಕಾರಣಕ್ಕಾಗಿ ಆ ವಸುಂಧರೆ, ಧ್ರುವ ಅಂದರೆ ವಸುಂಧರೆ, ಆ ಭೂಮಿಯನ್ನು ರಕ್ಷಿಸಿದವ ಎಂಬ ಕಾರಣಕ್ಕಾಗಿ ಗೋಪಾಲ ಅಂತ ಹೆಸರು ಬಂದು ಅಂತ ಒಂದು ಪುರಾಣದ ವ್ಯಾಖ್ಯಾನ. ಇದರ ಜೊತೆಗೆ ಸಂಪತ್ತಿನ ಒಡೆಯ, ಸಂಪತ್ತನ್ನು ರಕ್ಷಣೆ ಮಾಡುವವ, ಲಕ್ಷ್ಮಿಯನ್ನು ವಕ್ಷಸ್ಥಳದಲ್ಲಿ ಇಟ್ಟುಕೊಂಡವ ಎನ್ನುವಂತಹ ಹಲವಾರು ವಿಚಾರಗಳಿಂದ ಗೋಪಾಲ ಅನ್ನುವಂತಹ ಹೆಸರು ಅನ್ವರ್ಥವಾಗುತ್ತದೆ ಅಂತ ಕೆಲವು ವಿದ್ವಾಂಸರ ಅಭಿಪ್ರಾಯ. ಹಾಗೆಯೇ ಮುಂದುವರಿಯುತ್ತ ಒಂದು ವಿಶಿಷ್ಟವಾದಂತಹ ಹೆಸರು. ನಿಜವಾಗಿಯೂ ನಾವೆಲ್ಲರೂ ಪ್ರತಿನಿತ್ಯವೂ ಅನುಸಂಧಾನ ಮಾಡಲೇಬೇಕಾದಂತಹ ಹೆಸರು. ಇಡೀ ಮಹಾಭಾರತದ ಪೂರ್ಣ ಜೀವನವನ್ನು ಕಂಡಂತಹ, ಮಹಾಭಾರತದಲ್ಲಿ ಪೂರ್ಣವಾಗಿ ತೊಡಗಿಕೊಂಡಿದ್ದಂತಹ, ಎಷ್ಟೋ ವರ್ಷಗಳ ಕಾಲ ಬದುಕಿದ್ದಂತಹ ಭೀಷ್ಮಾಚಾರ್ಯರು ಪ್ರತಿ ಕ್ಷಣ ಕ್ಷಣವೂ ಅದನ್ನು ಅನುಸಂಧಾನ ಮಾಡ್ತಲೇ ಇದ್ದರಂತೆ. ಅದು ವಾಸುದೇವ ಎನ್ನುವಂತಹ ಹೆಸರು. ದ್ವಾದಶಾಕ್ಷರಿ ಓಂ ನಮೋ ಭಗವತೆ ವಾಸುದೇವಾಯ, ಧ್ರುವ ಅದರಿಂದಲೇ ನಕ್ಷತ್ರವಾದ, ಧ್ರುವ ಎನಿಸಿಕೊಂಡ, ಸ್ಥಿರ ಅಂತ ಅನಿಸಿಕೊಂಡ ಅಂತ ಭಾಗವತದ ಕಥೆ ಹೇಳುತ್ತದೆ ವಾಸುದೇವ ಎನ್ನುವಂತಹ ಹೆಸರು. ಹಾಗಾದರೆ ವಾಸುದೇವ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಬೇಕು ಅಂದರೆ, ಈಗ ನನ್ನ ಪ್ರವಚನದ ಉದ್ದೇಶ ಇಲ್ಲಿ ಸಾರ್ಥಕ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಅಧ್ಯಾತ್ಮ ಅಂತ ಆ ಪ್ರವಚನದ ಮುಂದೆ ಒಂದು ಕಂಸದಲ್ಲಿ ಇಟ್ಟಂತಹ ಒಂದು ಭಾಗ ಅಧ್ಯಾತ್ಮ ಪ್ರವಚನವಾಗಬೇಕು. ಅಧ್ಯಾತ್ಮ ಪ್ರವಚನವಾಗಬೇಕು ಅಂತಂದರೆ ಬ್ರಹ್ಮವಸ್ತುವಿನ ವಿಷಯವನ್ನು ಹೇಳಲೇಬೇಕು. ಅದಿಲ್ಲದೆ ಹೋದರೆ ಅದು ಅಧ್ಯಾತ್ಮ ಅಂತ ಅನ್ನಿಸಿಕೊಳ್ಳುವುದೇ ಇಲ್ಲ. ಅಧ್ಯಾತ್ಮ ಅಂದರೆ ಬ್ರಹ್ಮವಸ್ತುವನ್ನು ಚಿಂತನೆ ಮಾಡುವಂಥದ್ದು ಭಗವಂತನೇ ಹೇಳುವ ಮಾತು, ಶಂಕರಾಚಾರ್ಯರ ಭಾಷ್ಯದಲ್ಲಿ ಹೇಳುವಂತಹ ಮಾತು. ಅಂತಹ ಆ ವಾಸುದೇವ ಅಂತಂದರೆ ವಸತಿ ಸರ್ವ ಶರೀರೇಷು, ಎಲ್ಲ ಶರೀರಗಳಲ್ಲಿ ಯಾರು ವಾಸಿಸಿರುತ್ತಾನೋ ಅವ ಭಗವಂತ, ಅದೇ ಭಗವಂತನೇ ವಾಸುದೇವ. ವಸುದೇವನ ಮಗನಾಗಿ ಹುಟ್ಟಿದ ನಂತರ ಅವನನ್ನು ವಾಸುದೇವ ಅಂತ ಕರೆದದ್ದಲ್ಲ, ಅದು ಪೂರ್ವದಲ್ಲೇ ವಾಸುದೇವ ಅಂತ ಕರೆದಿದ್ದಾರೆ ಎಂದು ಪುರಾಣ ಸಾರಿಸಾರೆ. ಅಂತಹ ಶ್ರೀಹರಿ ಪ್ರತಿಯೊಬ್ಬರನ್ನು ಇದ್ದಾನೆ ಅಂತಾದರೆ ಇವತ್ತು ನಾವೆಲ್ಲ ಶ್ರೀಹರಿಯಾಗಿ ಅವನ ಆ ಒಂದು ಕಥಾನಕವನ್ನು ಅಥವಾ ಅವನ ಅವತಾರದ ಸಾರವನ್ನು ಶ್ರೀಹರಿಯ ಕಿವಿಯಲ್ಲಿ ಕೇಳಬೇಕು. ನನ್ನಲ್ಲಿಗೆ ಶ್ರೀಹರಿ ಇದ್ದಾನೆ ಅಂತಾದರೆ ಶ್ರೀಹರಿಯ ಬಾಯಲ್ಲೇ ನಾನು ಅವನ ಕಥೆಯನ್ನು ಹೇಳ್ತಾ ಇದ್ದೇನೆ. ಶ್ರೀಹರಿಯ ಮನಸ್ಸಿನಲ್ಲಿ ಶ್ರೀಹರಿಯ ಆತ್ಮ ನಮ್ಮ ಆತ್ಮದಲ್ಲಿ ಶ್ರೀಹರಿ ಇದ್ದಾನೆ ಅಂತ ನಾವು ಭಾವಿಸಿಕೊಂಡ್ರೆ
ನಾವು ನೀವೆಲ್ಲರೂ ಶ್ರೀಹರಿಯಾಗಿ ಶ್ರೀಹರಿಯನ್ನು ಅನುಸಂಧಾನ ಮಾಡಬೇಕು. ಇದು ಆಧ್ಯಾತ್ಮ, ಇದು ಅದ್ವೈತ. ಈ ಭಗವಂತನನ್ನ ಹೇಳುವುದಕ್ಕೆ ಹೊರಟಂತಹ ಒಂದು ಮಹತ್ತರವಾದಂತಹ ಘಟ್ಟ ಇಡೀ ಮಹಾಭಾರತದಲ್ಲಿ ಭಗವದ್ಗೀತೆ ಅದನ್ನು ಹೇಳಿದವ ಅದೇ ಶ್ರೀಹರಿ. ಹಾಗಾಗಿ ಆ ಭಗವಂತನ ಹೆಸರುಗಳು ಪ್ರತಿಯೊಂದು ಸಹ ಅಷ್ಟು ಅದ್ಭುತವಾದಂಥದ್ದು. ಅದರ ನಂತರ ಮುಂಬರೀತ ಶ್ರೀಕೃಷ್ಣ ಎನ್ನುವಂತಹ ಸಾಮಾನ್ಯವಾದ ಪ್ರಸಿದ್ಧವಾದ ಹೆಸರನ್ನು ತಿಳೋಣ. ಇದು ಸಹ ವೇದವ್ಯಾಸರೇ ಮಹಾಭಾರತದಲ್ಲಿ ಉದ್ಘೋಷಿಸ್ತಾರೆ ಶ್ರೀಕೃಷ್ಣ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು. ವೇದವ್ಯಾಸರು ಹೇಳಿದ್ದರಲ್ಲಿ ಪ್ರತಿಯೊಂದು ಅದ್ವೈತಕ್ಕೋ ಅಥವಾ ವೇದಾಂತಕ್ಕೂ ಸಂಬಂಧಿಸಿದ್ದೇ ಆಗಿರುತ್ತದೆ. ಯಾಕೆ ಅಂತ ಹೇಳಿದ್ರೆ ಅವರು ಬ್ರಹ್ಮಸೂತ್ರವನ್ನು ವೇದಾಂತವನ್ನೇ ಹೇಳಬೇಕು ಜನರಿಗೆ ಅಥವಾ ಲೋಕಕ್ಕೆ ಅನ್ನುವ ಕಾರಣದಿಂದ ಬ್ರಹ್ಮಸೂತ್ರವನ್ನು ಬರಬೇಕು. ಅವರು ಒಂದು ವಿಷಯವನ್ನು ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅದು ಆಧ್ಯಾತ್ಮ ಅಂತ ತಿಳಿಯಬೇಕು. ಹಾಗಾಗಿ ಆ ಶ್ರೀಕೃಷ್ಣ ಎನ್ನುವ ಶಬ್ದಕ್ಕೆ ವ್ಯಾಸರು ಅಲ್ಲಿ ಒಂದು ಶ್ಲೋಕದ ಮುಖಾಂತರ ಆ ಕೃಷ್ಣ ಎನ್ನುವಂತಹ ಶಬ್ದದ ವ್ಯುತ್ಪತ್ತಿ ಎಂದು ಹೇಳ್ತಾರೆ. ಕೃಷಿ ಭೂವಾಚಕ ಶಬ್ದ ನಷ್ಟ ನಿರ್ವೃತ್ತಿ ವಾಚಕ ನಷ್ಟ ನಿರ್ವೃತ್ತಿ ವಾಚಕ ತಯೋರೈಕ್ಯಂ ಪರಂ ಬ್ರಹ್ಮ ಕೃಷ್ಣ ಇತ್ಯಭಿಧೀಯತೆ. ಮಹಾಭಾರತದಲ್ಲಿ ಬರುವಂತಹ ಶ್ಲೋಕ ಕೃಷಿ ಅನ್ನುವಂತಹ ಶಬ್ದದಿಂದ ಭೂಮಿ ಅಂತ ಅರ್ಥ. ನಕಾರದಿಂದ ನಿರ್ವೃತ್ತಿ ಅಂದರೆ ತೊರೆಯುವುದು ಅನ್ನುವಂತಹ ಅರ್ಥ ಅಥವಾ ಅದರಿಂದ ಹೊರಹೋಗುವುದು ಅಂತ ಅರ್ಥ. ತಯೋರೈಕ್ಯ ಈ ಭೂಮಿಯಲ್ಲಿ ನಮಗಿರುವಂತಹ ಎಲ್ಲ ಮೋಹವನ್ನು ಬೀಳಿಸಿಕೊಂಡು ಮೇಲೆ ಹೋಗುವಂಥದ್ದು ಒಂದಿದೆ. ಭೂಮಿ ಹಾಗೂ ಆ ಮೇಲಿರುವಂತಹ ನಿವೃತ್ತಿ ವಾಚಕವಾದಂತಹ ಬ್ರಹ್ಮ ಅದು ಎರಡೂ ಆಯಿತು ಅಂತ. ಆ ಮೋಕ್ಷ ಸ್ಥಿತಿ ಹಾಗೂ ಭೂಮಿ ಇದು ಎರಡು ಸೇರಿದ ತಯೋರ ಐಕ್ಯಂ ಆಯಿತು ಅಂತಾದ್ರೆ ಅದು ಪರಂಬ್ರಹ್ಮ ಅಂತ ಅನಿಸಿಕೊಳ್ಳುತ್ತದೆ. ಪರಮಾತ್ಮ ವಸ್ತು ಅಂತ ಅನಿಸಿಕೊಳ್ಳುತ್ತದೆ. ಬ್ರಹ್ಮ ಅಂತ ಅನಿಸಿಕೊಳ್ಳುತ್ತದೆ. ತಯೋರೈಕ್ಯಂ ಪರಂಬ್ರಹ್ಮ ಕೃಷ್ಣ ಇತ್ಯ ಭಿದೀಯತೆ. ಅದಕ್ಕಾಗಿ ಆ ಬ್ರಹ್ಮನೇ ಕೃಷ್ಣ ಬೇರೆ ಯಾರು ಅಲ್ಲ ಅಂತ ತುಂಬಾ ಸೊಗಸಾದಂತಹ ಭಾಗ ಇದು ಕೃಷ್ಣನನ್ನ ಹೀಗೆ ಹೇಳಿ ನಮ್ಮ ಹಲವಾರು ಕವಿಗಳೋ ಸಾಹಿತಿಗಳೋ ಅನೇಕ ಅನೇಕ ವಿದ್ವಾಂಸರು ಕೃಷ್ಣನ ಲೀಲೆಗಳನ್ನು ಕೃಷ್ಣನ ಜೀವನವನ್ನು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಹಲವಾರು ಮುಖದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಹಲವಾರು ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲಿಯವರೆಗೆ ಹೋದರೂ ಯಾವುದೇ ಸಾಹಿತಿಗಳಿಂದ ಅಥವಾ ಯಾವುದೇ ಕವಿಗಳಿಂದ ಅಥವಾ ಯಾವುದೇ ಋಷಿಗಳಿಂದ ಅಂತಂದರೂ ಅಲ್ಲಿ ತಪ್ಪಾಗಲಿಕ್ಕಿಲ್ಲ. ಕೃಷ್ಣನನ್ನ ಭಗವಂತ ಅಲ್ಲ ಅಂತ ಹೇಳಿಕ್ಕೆ ಬರಲಿಲ್ಲ. ಕಾರಣ ಏನು? ಅದು ಅದ್ವೈತ. ಯಾವುದು ಆ ಮೂಲ ವಸ್ತುವಾಗಿರುತ್ತದೋ ಅದನ್ನು ಅದು ಅಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅಂತಾದರೆ ಅದು ಸ್ಥಿರ ಅಂತ ಅರ್ಥ ಆಗ್ತದೆ. ಹಾಗಾಗಿ ಆ ಶ್ರೀಕೃಷ್ಣ ಅನ್ನುವಾಗ ಸ್ಥಿರ ಅನ್ನೋದಲ್ಲ ಅರ್ಥವಾಗ್ತದೆ. ಇಡೀ ಮಹಾಭಾರತದಲ್ಲಿ ನಮ್ಮಲ್ಲೊಂದು ಮಾತಿದೆ, ರಾಮ ನಡೆದ ಹಾಗೆ ನಡೆಯಬೇಕು, ಕೃಷ್ಣ ಆಡಿದ ಹಾಗೆ ನಡೆಯಬೇಕು. ಹೀಗೆ ಕೆಲವು ವಿದ್ವಜ್ಜನರ ಮಾತನ್ನು ಆಲಿಸ್ತಾ ಕೆಲವಷ್ಟು ಕೃಷ್ಣನ ಜೀವನವನ್ನು ನೋಡ್ತಾ ಹೋದಾಗ ಹಾಗೆ ಅನಿಸೋದಿಲ್ಲ. ಕೃಷ್ಣನ ಜೀವನದ ಸೂಕ್ಷ್ಮದಲ್ಲಿ ಎಲ್ಲೋ ಒಂದು ಕಡೆ ಅವನ ಆಡಿದ್ದೆಲ್ಲದೂ ಅಡಕವಾಗಿದೆ ಅಂತಲೇ ಅನಿಸ್ತದೆ. ಆ ವಿಷಯಕ್ಕೆ ಮುಂದೆ ಬರ್ತೇನೆ. ಅದಕ್ಕಿಂತ ಪೂರ್ವದಲ್ಲಿ ಒಂದೆರಡು ವಿಚಾರವನ್ನು ಪ್ರಸ್ತಾಪ ಮಾಡಿ ಆಗುತ್ತೆ. ಮೊದಲನೆಯದು ಶ್ರೀಕೃಷ್ಣಾವತಾರ ಪೂರ್ಣಾವತಾರ ಎಲ್ಲರೂ ಹೇಳುವ ಮಾತು. ಭಗವಂತನೇ ಸ್ಪಷ್ಟಪಡಿಸಿದ ವಾಕ್ಯ. ಗೀತೆಯಲ್ಲಿ ಅವತಾರದ ಉದ್ದೇಶ ಏನು ಅಂತ ಕೇಳಿದ್ರೆ ನಮಗೆಲ್ಲರಿಗೂ ಗೊತ್ತಿದ್ದಂತಹ ಶ್ಲೋಕ, ಪರಿತ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ. ಮೂರು ಮುಖ್ಯ ಉದ್ದೇಶಗಳು ಅವತಾರಕ್ಕೆ. ಹತ್ತು ಅವತಾರಗಳು ಮತ್ಸ್ಯ ಕೂರ್ಮ ವರಾಹ ನಾರಸಿಂಹ ವಾಮನ ಪರಶುರಾಮ ರಾಮ ಹೀಗೆ ಕೃಷ್ಣ ಬುದ್ಧ ಕಲ್ಕಿ ಅಂತ ನಾವು ಒಪ್ಪಿಕೊಳ್ಳುವಂತಹ ದಶಾವತಾರಗಳು. ಈ ಹತ್ತು ಅವತಾರದಲ್ಲಿ ಮೂರೂ ವಿಷಯವನ್ನ ಪ್ರತ್ಯಕ್ಷವಾಗಿ ನಡೆಸಿಕೊಟ್ಟಿದ್ದು ಕೃಷ್ಣಾವತಾರದಲ್ಲಿ ಮಾತ್ರ ಅಂತ ಎಲ್ಲರೂ ಒಪ್ಪಿಕೊಂಡರು. ಡಿವಿಜನ್ ಮಾತ್ರ ಹೇಳ್ತಾರೆ
ಹೇಳ್ತಾನೆ ಅಂದ್ರೆ ಶ್ರೀಕೃಷ್ಣ ಪರೀಕ್ಷಣ ಅನ್ನುವಂತಹ ಗ್ರಂಥ ತುಂಬಾ ಸುಂದರವಾಗಿ ಹೇಳ್ತಾನೆ. ನಮ್ಮ ಜೀವನವನ್ನು ನಾವು ಪರಿಷ್ಕಾರ ಮಾಡಿಕೊಳ್ಳಬೇಕು ಅಥವಾ ನಮ್ಮ ಜೀವನವನ್ನು ನಾವು ತಿದ್ದಿಕೊಳ್ಳಬೇಕು ಅಂತಾದ್ರೆ ಕೃಷ್ಣನ ಜೀವನವನ್ನು ನೋಡಬೇಕು. ಅದರ ಜೊತೆಗೆ ಹೇಳ್ತಾರೆ ಕೃಷ್ಣ ಎನ್ನುವಂಥದ್ದೇ ಪರಿಪೂರ್ಣ ಅವತಾರ ಅಂತ ಹೇಳುವುದಲ್ಲ, ಆ ಕೃಷ್ಣ ಅನ್ನುವಂಥದ್ದೇ ಒಂದು ಪರಿಪೂರ್ಣ ವಸ್ತು, ಅದನ್ನು ತಿಳ್ಕೊಂಡು ಬಿಟ್ರೆ ಮತ್ತೆ ನಿನ್ನೂ ಲೋಕನೇ ತಿಳ್ಕೊಳ್ಳೋದು ಬೇಡ. ಕೃಷ್ಣನನ್ನೇ ಉದ್ದೇಶವಾಗಿ ಇಟ್ಟುಕೊಂಡು ಹೋದಂತಹ ಮಹಾಭಾರತದಲ್ಲಿ ವ್ಯಾಸನ ಹೇಳುವ ಮಾತು, ಯತಿಹಾಸ್ತಿ ತದನ್ಯತ್ರ ಎನ್ನೇ ಹಾಸ್ತಿ ನ ಕುತ್ರಚಿತ್, ಇಲ್ಲಿ ಯಾವ್ದು ಇದೆಯೋ ಅದೆಲ್ಲ ಕಡೆಯೂ ಇದ್ದಿದ್ದು, ಇಲ್ಲಿ ಇಲ್ಲ ಅಂತ ಯಾವ್ದಾದ್ರೂ ಇದೆ ಅಂತಾದ್ರೆ ಅದು ಎಲ್ಲೂ ಇಲ್ಲ, ಆದ್ರೆ ಎಲ್ಲದೂ ಮಹಾಭಾರತದಲ್ಲಿದೆ. ಕೃಷ್ಣನ ಉದ್ದೇಶವಾಗಿ ಇಟ್ಕೊಂಡು ಬರೆದಂತಹ ಮಹಾಭಾರತದಲ್ಲಿ ಎಲ್ಲದೂ ಇದೆ ಅಂತ ವ್ಯಾಸರು ಸ್ಪಷ್ಟಪಡಿಸ್ತಾರೆ. ಹಾಗಾಗಿ ಕೃಷ್ಣ ಪೂರ್ಣ. ಮತ್ಸ್ಯಾವತಾರವನ್ನು ನೋಡಿದ್ರೆ ವೇದ ಉದ್ಧಾರಕ್ಕಾಗಿ ಮತ್ಸ್ಯಾವತಾರ ಹೊರಟದು ಅಂತ ನಾವೆಲ್ಲ ಕಥೆಯನ್ನು ಕೇಳಿದ್ದೇವೆ. ಕೇವಲ ಅಲ್ಲಿ ವೇದ ಉದ್ಧಾರ ಅಷ್ಟೇ, ಅಲ್ಲಿ ಪರಿತ್ರಾಣ ಸಾಧೂನ ಒಂದೇ ಉದ್ದೇಶ ಇದೆ. ಮುಂಬರುವಂತಹ ಕೆಲವು ಅವತಾರಗಳಲ್ಲಿ ಪರಿತ್ರಾಣಾಯ ಸಾಧೂನಾಗಿದೆ, ವಿನಾಶಾಯ ಚ ದುಷ್ಕೃತಾಗಿದೆ. ಪ್ರಹ್ಲಾದನ ಚರಿತ್ರೆಯಲ್ಲಿ ಪ್ರಹ್ಲಾದನಂತಹ ಶಿಷ್ಟರನ್ನು ರಕ್ಷಣೆ ಮಾಡುವುದರ ಜೊತೆಗೆ ಹಿರಣ್ಯಕಶಿಪುವಂತಹ ದುಷ್ಟರನ್ನು ನಾಶ ಮಾಡಿದ್ದು ಕಂಡು ಬರುತ್ತದೆ. ಆದರೆ ನಿಜವಾಗಿ ಧರ್ಮ ಸಂಸ್ಥಾಪನೆ ಎನ್ನುವಂಥದ್ದು ಎಲ್ಲ ಆಗ್ತದೆ ಅನ್ನುವುದನ್ನು ಕೇಳಿದರೆ ಅದಾಗುವುದಿಲ್ಲಂತೆ ಎಲ್ಲಿ ಅಂತ ವಿದ್ವಾಂಸರು ಹೇಳ್ತಾರೆ, ಉಪದೇಶದಿಂದ. ಹಾಗಾದ್ರೆ ಉಪದೇಶದಿಂದ ಹೇಗಾಗ್ತದೆ ಅಂತ ಒಂದು ಜಿಜ್ಞಾಸೆ ಬರ್ತದೆ. ಯಾರಾದರೂ ಯಾರಿಗಾದರೂ ಹೇಳಿದ್ರೆ ಅದನ್ನು ಕೇಳ್ತಾರೋ? ನ್ಯಾಯಶಾಸ್ತ್ರ ಒಂದು ವಿಶಿಷ್ಟವಾದ ವಿಚಾರವನ್ನು ಹೇಳ್ತದೆ. ಅದೇನು ಅಂತ ಕೇಳಿದ್ರೆ ನ್ಯಾಯಶಾಸ್ತ್ರ ವೇದದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ತದೆ. ಸ್ವಲ್ಪ ಶಾಸ್ತ್ರದ ವ್ಯವಸ್ಥೆ ಆಯಿತು, ನ್ಯಾಯಶಾಸ್ತ್ರ ವೇದದ ಪ್ರಾಮಾಣ್ಯವನ್ನು ಒಪ್ಪಿಕೊಳ್ಳುತ್ತದೆ. ಆದರೆ ವೇದ ಯಾರು ಬರೆಯದೇ ಹೋದದ್ದು ತಾನಾಗಿಯೇ ಇದ್ದದ್ದು ಅನ್ನುವಂಥದ್ದನ್ನು ಒಪ್ಪಿಕೊಳ್ಳೋದು ನ್ಯಾಯಶಾಸ್ತ್ರದ ಆಳ. ಅದು ಅದೇನು ಹೇಳ್ತದೆ ಅಂತ ಕೇಳಿದ್ರೆ ಈಶ್ವರನ ಬಾಯಿಂದ ಹೊರಬಿದ್ದದ್ದು ಅಂತ ಹೇಳ್ತದೆ ಈಶ್ವರೋಕ್ತ ವೇದ. ಆ ಕಾರಣದಿಂದಾಗಿ ವೇದಕ್ಕೆ ನಾವು ಪ್ರಾಮಾಣ್ಯವನ್ನು ಹೇಳ್ತೇವೆ ಅಂತ. ಆಗ ಅಲ್ಲಿ ಈಶ್ವರ ಅಂತ ಅಂದ್ರೆ ಯಾರು ಅಂತ ಕೇಳಿದಾಗ ನ್ಯಾಯಶಾಸ್ತ್ರವೇ ಹೇಳುತ್ತದೆ ಈಶ್ವರ ಆಪ್ತ ಅಂತ ಒಂದು ಶಬ್ದವನ್ನು ಬಳಸ್ತದೆ. ಹಾಗಾದ್ರೆ ಆಪ್ತ ಅಂದ್ರೆ ಯಾರು, ಆಪ್ತ ಅಂದ್ರೆ ಯಾರು ಅಂತ ಸುಂದರವಾಗಿ ಅಲ್ಲಿ ಸೂತ್ರದಲ್ಲೇ, ನ್ಯಾಯಶಾಸ್ತ್ರದ ಸೂತ್ರದಲ್ಲೇ ಹೇಳಲ್ಪಡ್ತದೆ. ಆಪ್ತಸ್ತು ಯಥಾರ್ಥವತ್ತ, ಸರಿಯಾದದ್ದನ್ನು ಹೇಳುವವನು ಯಾರಿದ್ದಾನೋ ಅವನ ಆಪ್ತನಂತೆ. ಆ ಯಥಾರ್ಥ ವಕ್ತೃತ್ವ ನಮ್ಮ ನಮ್ಮಲ್ಲಿ ಬಂದಾಗ ಆ ಆಪ್ತತ್ವ ಯಾರಲ್ಲಿ ಇರ್ತದೋ ಆ ಆಪ್ತರಿಗೆ ನಾವು ಆ ಉಪದೇಶವನ್ನು ಮಾಡಿದಾಗ ಅವರು ಹೇಳಿದ ನಂಬುತ್ತಾರೆ, ಆ ನಂಬಿ ಅದನ್ನು ತಮ್ಮ ಜೀವನದಲ್ಲಿ ಅನುಸರಿಸಿಕೊಳ್ತಾರೆ. ಇಡೀ ಮಹಾಭಾರತದಲ್ಲಿ ಆಪ್ತತ್ವ ಅನ್ನುವುದು ಕಾಣುವುದಿದ್ರೆ ಕೃಷ್ಣ ಹಾಗೂ ಅರ್ಜುನನ ಮಧ್ಯದಲ್ಲಿ ಮಾತ್ರ, ಮತ್ತೆಲ್ಲೂ ಆಪ್ತತ್ವ ಕಂಡು ಬರುತ್ತದೆ. ಹಾಗಾಗಿ ಶ್ರೀಹರಿ ಉಪದೇಶ ಮಾಡ್ತಾ ಅಲ್ಲಿ ಅವ ಆಪ್ತ ಆದ, ಶ್ರೀಹರಿಯ ಬಾಯಿಂದ ಕೇಳಿದಂತಹ ಭಗವದ್ಗೀತೆಯ ಆ ಮಹಾ ಅಮೃತ ಸಾರವನ್ನ ಅರ್ಜುನ ಗ್ರಹಿಸಿದ. ಆಪ್ತನ ಬಾಯಿಂದ ಬಂದಂತಹ ಉಪದೇಶ ಅಮೃತದಿಂದ ಅರ್ಜುನ ಕುಣಿತ. ಅಲ್ಲಿ ಶ್ರೀಹರಿ ಆಪ್ತ. ಹಾಗಾಗಿ ಆ ಆಪ್ತ ವಕ್ತೃತ್ವದಿಂದಾಗಿ ಆ ಆಪ್ತತ್ವ ಬಂದು ಆಪ್ತನಾಗಿ ನಾವು ಹೇಳಿದ್ರೆ, ಉಪದೇಶ ಮಾಡಿದ್ರೆ ಅದು ಧರ್ಮ ಅಲ್ಲಿ ಧರ್ಮ ಸಂಸ್ಥಾಪನೆ ಆಗುತ್ತದೆ ಅಂತ ಕೆಲವರು ಹಿರಿಯರ ಅಭಿಪ್ರಾಯ. ಹಾಗಾಗಿ ಭಗವಂತ ಈ ಮೂರನ್ನೂ ಮಾಡಿದ್ದಾನೆ, ದುಷ್ಟರ ದಮನವನ್ನೂ ಮಾಡಿದ್ದಾನೆ, ಕೌಸಾಲಿಗಳು ಇನ್ನು ಹಲವಾರು ರಕ್ತಸನ್ನು ಹೊಂದಿದ್ದಾನೆ, ಶಿಷ್ಟರ ರಕ್ಷಣೆಯನ್ನು ಮಾಡಿದ್ದಾನೆ. ಎಷ್ಟೋ ಜನ ಶಿಷ್ಟರ ಮಾಗದನ ಆಸ್ಥಾನದಲ್ಲಿದ್ದಂತಹ ಸಹಸ್ರಾರು ರಾಜಕುಮಾರನನ್ನು ಬಿಡಿಸಿಕೊಂಡು ಬಂದಿದ್ದಾನೆ, ಅದು ಶಿಷ್ಟರ ರಕ್ಷಣೆ. ಪಾಂಡವರನ್ನ ರಕ್ಷಣೆ ಮಾಡಿದ್ದಾನೆ, ಅದು ಶಿಷ್ಟರ ರಕ್ಷಣೆ. ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಎಷ್ಟೋ ಜನ ಜನರನ್ನ ಗೋವುಗಳನ್ನು ರಕ್ಷಣೆ ಮಾಡಿದ್ದಾನೆ, ಅದು ಶಿಷ್ಟರ ರಕ್ಷಣೆ. ಶಿಷ್ಟರ ರಕ್ಷಣೆಯನ್ನು ಮಾಡಿದ್ದಾನೆ, ದುಷ್ಟರ ಮನವನ್ನು ಮಾಡಿದ್ದಾನೆ. ಗೀತೋಪದೇಶದ ಮುಖೇನವಾಗಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿದ್ದಾನೆ. ಅದಕ್ಕಾಗಿ ಆ ಶ್ರೀಕೃಷ್ಣಾವತಾರ ಅವತಾರ ಎತ್ತುವುದಕ್ಕೆ ಕಾರಣವಾದಂತಹ ಮೂರು ಮೂಲ ತತ್ವಗಳನ್ನು ಪೂರ್ಣವಾಗಿ ಅನುಸಂಧಾನ ಅನುಷ್ಠಾನ ಮಾಡಿದ ಕಾರಣಕ್ಕಾಗಿ ಪೂರ್ಣ ಅವತಾರ ಅಂತ ಹೇಳಬಹುದು ಅಂತ ಹಿರಿಯರ ಅಭಿಪ್ರಾಯ. ಹೀಗೆ ಶ್ರೀಕೃಷ್ಣನ ಅವತಾರ ಪೂರ್ಣ ಅವತಾರ ಅಂತ ಒಪ್ಪಿಕೊಳ್ತಾ
ಶ್ರೀಕೃಷ್ಣನನ್ನು ಮತ್ತೆರಡು ವಿಶಿಷ್ಟವಾದ ಶಬ್ದದಿಂದ ನಾವು ಗುರುತಿಸ್ತೇವೆ. ಭಗವದ್ಗೀತೆಯ ಎಲ್ಲ ಕಡೆಯಲ್ಲೂ ವ್ಯಾಸರು ಎಲ್ಲರೂ ಕೃಷ್ಣ ವಾಚ ಅಂತ ಬಳಸೋದೇ ಇಲ್ಲ, ಭಗವಾನ್ ವಾಚ ಅಂತ ಬಳಸ್ತಾರೆ. ಹಾಗಾಗ ಭಗವಾನ್ ಅನ್ನುವಂತಹ ಶಬ್ದಕ್ಕೆ, ಭಗವನ್ ಎನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅನ್ನುವುದನ್ನ ಆಚಾರ್ಯ ಶಂಕರರು ತಮ್ಮ ಗೀತಾ ಭಾಷೆಯಲ್ಲಿ ಹೇಳ್ತಾ ತುಂಬಾ ಸೊಗಸಾಗಿರುತ್ತಾರೆ. ನಮ್ಮ ಹಿಂದಿನ ಮಹಾಮಹರ್ಷಿಗಳಾಗಲಿ ಅಥವಾ ಆಚಾರ್ಯರಾಗಲಿ, ಅವರು ಯಾವುದೋ ಒಂದು ತತ್ವವನ್ನು ಜನರಿಗೆ ತಿಳಿಸಿಕೊಡುವುದಕ್ಕೋಸ್ಕರವಾಗಿ ಎಷ್ಟು ಪರಿಶ್ರಮ ಪಟ್ಟಿದ್ರು ಅನ್ನುವುದಕ್ಕದ ಸಾಕ್ಷಿ. ಯಾವುದೋ ಒಂದು ವೇದದ ಭಾಷ್ಯ ಅಂತ ಅವರು ವೇದ ಭಾಷ್ಯ ಸಾಯಣ ಭಾಷ್ಯ ಅಂತಷ್ಟೇ ವಿವರಣೆ ಕೊಡ್ತಾರೆ ಹೊರತು ಇಂದಲ್ಲಿ ನಿರ್ದೇಶ ಮಾಡುವುದು ಶಂಕರ ಭಾಷೆಯಲ್ಲಿ ಭಗವನ್ ಅನ್ನುವಂತಹ ಶಬ್ದಕ್ಕೆ ಹೀಗಿದೆ ಅರ್ಥ ಅಂತ ಅವರು ಎರಡು ವಿಶಿಷ್ಟವಾದಂತಹ ಶ್ಲೋಕವನ್ನು ನೀಡುತ್ತಾ ಅವರು ಆ ಸಾಯಣ ಭಾಷ್ಯದ ಉದಾಹರಣೆಯನ್ನು ಕೊಡುತ್ತಾರೆ. ಭಗ ಅನ್ನುವಂತಹ ಶಬ್ದಕ್ಕೆ ಏನರ್ಥ ಅಂತ ಹೇಳುವಾಗ, ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ ಶ್ರಿಯ ವೈರಾಗ್ಯಸ್ಯ ಅಥ ಮೋಕ್ಷಸ್ಯ ಷಣ್ಣ ಭಗ ಇತೀಂಗನ. ಇದು ಸಾಯಣಾಚಾರ್ಯರ ಮಾತು. ಭಗ ಅನ್ನುವಂತಹ ಶಬ್ದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಇದಿಷ್ಟು ಐಶ್ವರ್ಯ ಧರ್ಮ ಯಶಸ್ಸು ಶ್ರೀ ವೈರಾಗ್ಯ ಮೋಕ್ಷ ಇದಿಷ್ಟನ್ನ ಯಾರು ತಿಳಿದುಕೊಳ್ತಾರೋ, ಅಂದ್ರೆ ಅದರ ಮೂಲ ಸತ್ವವನ್ನು ಯಾರು ಅರಿತುಕೊಳ್ಳುತ್ತಾರೋ ಅವ ನಿಜವಾದ ಭಗವಂತ ಆಗ್ತಾನೆ. ಹಾಗೆಯೇ ಮುಂದುವರೆದು ಅದೇ ಭಗವಂತ ಶಬ್ದಕ್ಕೆ ನೇರವಾಗಿ ಒಂದು ಅದ್ಭುತವಾದಂತಹ ಶ್ಲೋಕವನ್ನು ಹೇಳ್ತಾರೆ. ಉತ್ಪತ್ತಿ ಪ್ರಲಯಂಚೈವ ಭೂತಾನ ಆಗತಿಂ ಗತಿಂ ವೇತ್ತಿ ವಿದ್ಯಾಂ ಅವಿದ್ಯಾಂಚ ಸವಾಚ್ಯೋ ಭಗವಾನ್ ಇತಿ. ಇದನ್ನ ನಾವೆಲ್ಲರೂ ಲಕ್ಷಿಸಲೇಬೇಕು. ಈಗಿನ ವರ್ತಮಾನ ಕಾಲದಲ್ಲಿ ಎಷ್ಟೋ ಜನ ಭಗವಾನ್ ಎನ್ನುವಂತಹ ಹೆಸರನ್ನು ಮುಂದಿಟ್ಟುಕೊಂಡು ವ್ಯವಹಾರ ಮಾಡ್ತಾ ಇದ್ದವರು ನಮ್ಮ ಲೋಕದಲ್ಲಿ ತುಂಬಾ ಕಾಣ್ತಾ ಇದ್ದಾರೆ. ಆ ಭಗವನ್ ಅಥವಾ ಭಗವಂತ ಎನ್ನುವಂತಹ ಶಬ್ದಕ್ಕೆ ನೈಜಾರ್ಥ ಯಾವುದು ಅನ್ನುವುದನ್ನ ಒಮ್ಮೆ ಅನುಸಂಧಾನ ಮಾಡಿಕೊಂಡು ನಾವು ಅವರಿಗೆ ಭಗವಂತ ಅಂತ ಹೇಳಬೇಕೋ ಬೇಡವೋ ಅಂತ ಆಲೋಚನೆ ಮಾಡು. ಸುಂದರವಾಗಿ ಹೇಳ್ತಾನೆ, ಉತ್ಪತ್ತಿ ಪ್ರಲಯಂ ಚೈವ, ಲೋಕ ಅಥವಾ ಜೀವಿಯ ಉತ್ಪತ್ತಿ ಹಾಗೂ ಪ್ರಲಯ, ಭೂತಾನ ಆಗತಿ ಗತಿ. ಒಂದು ಜೀವ, ಇಲ್ಲಿ ಭೂತ ಅನ್ನುವಂತಹ ಶಬ್ದಕ್ಕೆ ಜೀವ ಅಂತಲೇ ಅರ್ಥ, ಒಂದು ಜೀವ ಹೇಗೆ ಬರ್ತದೆ ಹೇಗೆ ಹೋಗ್ತದೆ ಅನ್ನುವಂತಹ ವಿಚಾರ ಆಗತಿ ಗತಿ. ಅದರ ಜೊತೆಗೆ ವಿದ್ಯಾ ಅವಿದ್ಯಾ, ಇದು ವೇದಾಂತದ ಮೂಲ ಸ್ರೋತ. ಎಲ್ಲರೂ ಸಹ ಪ್ರಧಾನವಾಗಿ ವೇದಾಂತವನ್ನ ಅಥವಾ ಅಧ್ಯಾತ್ಮವನ್ನು ಇಟ್ಕೊಂಡು ಹೊರಟಂತಹ ಹೊತ್ತಿಗೆ ಈ ಶಬ್ದವನ್ನು ತುಂಬಾ ವಿಚಾರ ಮಾಡಬೇಕು ಅಂತ ಹೇಳ್ತಾನೆ. ವಿದ್ಯಾ ಅವಿದ್ಯಾ, ನಮ್ಮಲ್ಲಿ ಎಲ್ಲ ಕಡೆ ವಿದ್ಯಾ ಅನ್ನುವಂತಹ ಶಬ್ದವನ್ನ ಸರ್ವತ್ರ ನಾವು ಸರ್ವವ್ಯಾಪಿಯಾಗಿ ಬಳಸ್ತೇವೆ. ನಿಜವಾಗಿಯೂ ವಿದ್ಯಾ ಅನ್ನುವಂತಹ ಶಬ್ದಕ್ಕೆ, ವಿದ್ಯಾ ಅನ್ನುವಂತಹ ಶಬ್ದಕ್ಕೆ ಏನು ಅರ್ಥ ಅನ್ನುವುದನ್ನ ಉಪನಿಷತ್ ಒಂದು ಕಡೆ ಉದ್ಘೋಷಣೆ ಮಾಡುತ್ತದೆ. ಸಾ ವಿದ್ಯಾ ಯಾ ವಿಮುಕ್ತ ಏ, ಯಾವುದು ಮೋಕ್ಷವನ್ನು ಕೊಡ್ತದೆಯೋ ಅದು ವಿದ್ಯೆ. ಅಂದ್ರೆ ಅದು ಪರಮಾತ್ಮ ವಿದ್ಯೆ ಬ್ರಹ್ಮವಿದ್ಯೆ ಒಂದೇ, ಮತ್ತೆ ಯಾವುದು ವಿದ್ಯೆ ಅಲ್ಲ ಅಂತಲೇ ಹೇಳ್ತದೆ, ವಾಚ್ಯವಾಗಿ ಹೇಳ್ತದೆ. ಅಂತಹ ವಿದ್ಯೆ, ಅದರ ಜೊತೆಗೆ ಅವಿದ್ಯೆ ಅಂದ್ರೆ ನಮ್ಮನ್ನು ಆವರಿಸಿಕೊಂಡಿದ್ದಂತಹ ಅಜ್ಞಾನ, ಇವೆಲ್ಲದನ್ನು ಯಾವಾಗ ತಿಳಿದುಕೊಳ್ಳುತ್ತಾನೋ ಅವನು ಭಗವಂತ ಅಂತ ಶಂಕರಾಚಾರ್ಯ ಭಾಷ್ಯದಲ್ಲಿ ಸಾಯಣಾಚಾರ್ಯ ಭಾಷ್ಯದ ವಿಚಾರವನ್ನು ಮಂಡಿಸುತ್ತಾನೆ. ಸವಾಚ್ಯೋ ಭಗವಾನ್ ಇತಿ, ಅಂತಹ ಭಗವಂತನನ್ನು ನಾವು ಕಾಣಬೇಕು ಅಂತಾರೆ. ಭೂಮಿಯಲ್ಲಿ ಹುಟ್ಟಿ ಬಂದಂತಹ ಶ್ರೀಹರಿ ಒಬ್ಬನೇ ಅವಾಗ ಎಲ್ಲ ಭಗವದ್ಗೀತೆಯಲ್ಲಿ ಹೇಳಿದ, ಪ್ರತಿಯೊಂದನ್ನು ಹೇಳಿದ, ಹೇಗೆ ಸೃಷ್ಟಿ ಸ್ಥಿತಿ ಲಯವಾಗುತ್ತದೆ ಎನ್ನುವುದನ್ನು ಗೀತೆ ಹೇಳಿದ, ಹೇಗೆ ಲೋಕಕ್ಕೆ ಜೀವ ಬರ್ತದೆ ಅನ್ನುವುದನ್ನು ಹೇಳಿದ್ದಾನೆ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ ಎನ್ನುವಂತಹ ಅನೇಕ ಗೀತಾವಾಕ್ಯಗಳಿಂದ ಪುಣ್ಯ ಸಂಚಯವಾದಂತಹ ಪುಣ್ಯ ನಾಶವಾದ ಮೇಲೆ ಪುನಃ ಭೂಲೋಕಕ್ಕೆ ಬರ್ತಾನೆ ಆ ಜೀವ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದ. ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಂತಿ, ಮತ್ತೆ ಪುಣ್ಯ ಎಲ್ಲಿವರೆಗೆ ಖರ್ಚಾಗುವುದಿಲ್ಲೋ ಎಲ್ಲಿವರೆಗೆ ನಾಶವಾಗುವುದಿಲ್ಲೋ ಅಲ್ಲಿವರೆಗೆ ದ್ವಿಲೋಕವೇ ಮೊದಲಾದಂತಹ ಉತ್ತಮ ಲೋಕದಲ್ಲಿ ಇರುತ್ತಾನೆ.
ಅದು ಕಾಲ ಖರ್ಚಾದ ನಂತರ ಅದು ರಿಕ್ತವಾದ ಮೇಲೆ ಮತ್ತೆ ಪುನಃ ಗುರುಲೋಕಕ್ಕೆ ಬರ್ತಾನೆ. ಕ್ಷೀಣೆ ಉಣ್ಣೆ ಮತ್ತೆ ಲೋಕ ವಿಶ್ರಾಂತಿ ಅನ್ನುವಂತಹ ಅಧ್ಯಾಯ. ಹಾಗೆ ಈ ಗತಿ ಹೋಗುವುದು ಹೇಗೆ? ಇದು ಆರನೇ ಅಧ್ಯಾಯದಲ್ಲಿ ತುಂಬಾ ಸುಂದರವಾಗಿ ವರ್ಣನೆ ಮಾಡ್ತಾನೆ. ಅವರಂತ ಎರಡು ಅದ್ಭುತ, ಉತ್ತರಾಯಣ ಮಾರ್ಗ, ದಕ್ಷಿಣಾಯಣ ಮಾರ್ಗ ಅಂತ ಇಟ್ಟುಕೊಂಡು ಎರಡು ಮಾರ್ಗವನ್ನು ತೋರಿಸ್ತಾ ಹೇಳ್ತಾನೆ. ಅಹಶುಕ್ಲ ಅಂತ ಒಂದು ಆರಂಭ ಆಗ್ತದೆ. ಹಾಗೆ ಕೃಷ್ಣ ವಿಚಾರವನ್ನು ಇಟ್ಟುಕೊಂಡು ದಕ್ಷಿಣಾಯನ ಮಾರ್ಗವನ್ನು ಹೇಳ್ತಾನೆ. ಈ ರೀತಿ ಯಾವ್ಯಾವ ರೀತಿ ವ್ಯವಹಾರ ಕರ್ಮವನ್ನು ಮಾಡುವಂಥವ್ರು ಯಾವ ಮಾರ್ಗದಲ್ಲಿ ಗತಿಯನ್ನು ಹೊಂದುತ್ತಾರೆ ಅನ್ನುವಂಥದ್ದನ್ನು ಭಗವಂತ ಅಲ್ಲಿ ಸ್ಪಷ್ಟಪಡಿಸ್ತಾನೆ. ಇನ್ನು ಹಾಗೆ ಮುಂದುವರೆದ ಮೋಕ್ಷಸನ್ಯಾಸಿಯುವ ಕೊನೆಯ ಅಧ್ಯಾಯದಲ್ಲಿ ಬುದ್ಧಿ, ಮೂರು ವಿಧದ ಬುದ್ಧಿ, ಮೂರು ವಿಧದ ಧೃತಿ ಅಂತ ಹೇಳಿದ ನಂತರ ಸ್ಪಷ್ಟವಾಗಿ ಹೇಳ್ತಾನೆ ಯಾವುದು ವಿದ್ಯೆ, ಯಾವುದು ಅವಿದ್ಯೆ ಅನ್ನುವಂಥ. ಆ ವಿದ್ಯಾ ವಿದ್ಯಾವನ್ನು ಅದು ತಿಳಿದುಕೊಂಡಿದ್ದ ಅನ್ನುವಂಥದ್ದು ಸ್ಪಷ್ಟವಾಗಿ. ಇದೆಲ್ಲ ಕಾರಣದಿಂದಾಗಿ ಶ್ರೀಹರಿಯನ್ನ ನಾವು ನಿಶ್ಚಯವಾಗಿ ಭಗವಂತ ಎಂಬ ಶಬ್ದದಿಂದ ಕರೆಯಬಹುದು, ಭಗವಂತ ಒಪ್ಪಿಕೊಳ್ಳಬಹುದು ಎಂದು ಸ್ಪಷ್ಟವಾಗಿ. ಅದಕ್ಕಾಗಿಯೇ ವ್ಯಾಸರು ಭಗವಾನ್ ವಾಚ ಅಂತ ಗೀತೆಯಲ್ಲಿ ಎಲ್ಲ ಕಡೆಗೂ ಹೇಳಿದಾಗಬಹುದು, ಶ್ರೀಕೃಷ್ಣ ವಾಚ ಅಂತ ಎಲ್ಲರೂ ಹೇಳಬಹುದು. ಇದು ತಾತ್ಪರ್ಯ. ಅದರ ಜೊತೆಗೆ ನಾವು ಗೀತಾಚಾರ್ಯ ಅಂತ ಭಗವಂತನನ್ನು ಕರೀತೇವೆ. ಆಚಾರ್ಯ ಅನ್ನುವಂತಹ ಶಬ್ದಕ್ಕೆ ನಮ್ಮಲ್ಲೆಲ್ಲ ತುಂಬಾ ಬಳಕೆಯಲ್ಲಿ ವಿಚಾರ. ಯಾವುದೋ ಒಂದು ವಿಷಯವನ್ನು ಬೋಧಿಸುವವ ಅಂತ ಅವನು ಆಚಾರ್ಯ ಅಂತ ಅನಿಸ್ಕೊಳ್ತಾನೆ. ಆದರೆ ಧರ್ಮಶಾಸ್ತ್ರದಲ್ಲಿ ಒಂದು ಮಾತು ಬರ್ತದೆ, ಆಚಾರ್ಯ ಅನ್ನುವಂತಹ ಶಬ್ದಕ್ಕೆ ಏನು? ತುಂಬಾ ಸುಂದರವಾದಂತಹ ವಿಚಾರ. ಆಚಿನೋಚಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯಿತ್ಯಪಿ ಸ್ವಯಂ ಆಚರತಿ ಹ್ಯೇನಂ ತಮ ಆಚಾರ್ಯ ಪ್ರಚಕ್ಷತೆ. ಆಚಿನೋಚಿ ಚ ಶಾಸ್ತ್ರಾರ್ಥಾನ್, ಎಲ್ಲ ಶಾಸ್ತ್ರಗಳನ್ನು ಯಾರು ಸಂಗ್ರಹಿಸ್ತಾರೆ ಅಲ್ಲಿ ಆಚಿನೋತಿ ಎನ್ನುವಂತಹ ಆ ಚಯನ ಮಾಡುವಂತಹ ಅರ್ಥದಲ್ಲಿ ಆ ಧಾತುವನ್ನು ಬಳಸುವುದಕ್ಕೆ ಕಾರಣವೇ ಸಿಕ್ಕಿದ್ದನ್ನೆಲ್ಲ ತೆಗೆದುಕೊಳ್ಳುವುದಂತ ಅರ್ಥ ಅಲ್ಲವೇ ಅಲ್ಲ. ಆ ಚಯನ ಅನ್ನುವಂತಹ ಶಬ್ದಕ್ಕೆ ಆರಿಸುವುದು ಅಂತ ಅರ್ಥ. ಯಾವುದು ಉತ್ತಮವಾದದ್ದು ಅನ್ನುವಂಥದ್ದನ್ನ ಶಾಸ್ತ್ರದಲ್ಲಾದದ್ದು ಯಾವುದು ನಮಗೆ ಯುಕ್ತವಾದದ್ದು ಅನ್ನುವಂಥದ್ದನ್ನು ಆರಿಸಿ ತೆಗೆದುಕೊಳ್ಳುತ್ತಾನೆ ಆಚಾರ್ಯ ಸ್ಥಾಪ ಇತ್ಯಾದಿ. ಯಾವುದೋ ಒಂದಷ್ಟು ಜನ ವಿದ್ಯಾರ್ಥಿಗಳ ಎದುರಿನಲ್ಲಿ ಅಥವಾ ಜಿಜ್ಞಾಸುಗಳ ಎದುರಿನಲ್ಲಿ ಅದನ್ನು ಸ್ಥಾಪನೆ ಮಾಡ್ತಾನೆ, ಇಲ್ಲಿಗೆ ಮುಕ್ತಾಯವಾಗಲಿಲ್ಲ. ಒಂದಷ್ಟು ಗ್ರಂಥವನ್ನು ಓದಿ ಆ ಗ್ರಂಥದಲ್ಲಿ ಇದ್ದನ್ನ ಯಾರದೋ ಎದುರಲ್ಲಿ ಉಪಸ್ಥಾಪನೆ ಮಾಡಿದ್ರೆ ಅವನು ಆಚಾರ್ಯ ಆಗೋದೇ ಇಲ್ಲ. ಸ್ವಯಂ ಆಚರತಿ ಹೇಳು, ಯಾರಿಂದ ಅರಿತದ್ದನ್ನ ಅವರು ಅಧ್ಯಯನ ಮಾಡಿದ್ದನ್ನ ಬೇರೆಯವರಿಗೆ ಹೇಳುವುದನ್ನ ತಾನು ಸ್ವತಃ ಆಚರಣೆ ಮಾಡ್ತಾನೋ ಅವನ ಆಚಾರ್ಯ ಅಂತ ಅನಿಸ್ಕೊಳ್ತಾನೆ. ತಮಾಚಾರ್ಯ ಪ್ರತ್ಯಕ್ಷತೆ ಅಂತ ಧರ್ಮಶಾಸ್ತ್ರ, ಅದು ಆಚಾರ್ಯ. ಶ್ರೀಹರಿ ಎಲ್ಲ ಶಾಸ್ತ್ರದ ಸಾರವಾದಂತಹ ವೇದಾಂತ ಶಾಸ್ತ್ರದ ಮೂಲ ಸತ್ವವನ್ನು ಆಯ್ಕೆ ಮಾಡಿಕೊಂಡ, ಆ ಚಿನೋತಿ ಸ್ವೀಕರಿಸಿಕೊಂಡ, ಲೋಕ ಕೇಳುವ ಹಾಗೆ ಅರ್ಜುನನನ್ನು ನಿಮಿತ್ತವಾಗಿರಿಸಿಕೊಂಡು ಲೋಕಕ್ಕೆ ಅದನ್ನ ಲೋಕದ ಮುಂದೆ ಅದನ್ನು ಉಪಸ್ಥಾಪನೆ ಮಾಡಿದ, ಅಷ್ಟೇ ಅಲ್ಲ ತನ್ನ ಜೀವನದ ಪ್ರತಿಯೊಂದು ಹಂತದಲ್ಲೂ ಅದೆಲ್ಲವನ್ನು ಆಚರಣೆ ಮಾಡ್ತಾ ಬಂದ. ಹಾಗಾಗಿ ಅದನ್ನ ಆಚಾರ್ಯ, ಆಚಾರ್ಯ ಎನ್ನುವ ಶಬ್ದ ಅವನಿಗೆ ಸರಿಯಾಗಿ ಒಂದು ಆಕಾರಕ್ಕೆ ಅಂತ ತಿಳಿದುಕೊಂಡಿರುವ ಮಾತು. ನೀತಾಚಾರ್ಯ ಆಕಾರಕ್ಕಾಗುತ್ತಾನೆ. ಹಾಗಾದರೆ ಒಂದಷ್ಟು ವಿಚಾರಗಳನ್ನು ಈ ಗೀತೆಯಲ್ಲಿ ಶ್ರೀಕೃಷ್ಣಾವತಾರ ಸಾರ ಅಂತ ವಿಷಯ ಕೊಟ್ಟಾಗಲೇ ನಾನು ನನ್ನ ಮನಸ್ಸಿನಲ್ಲಿ ಆಲೋಚನೆ ಮಾಡಿಕೊಂಡಿದ್ದು, ಇಡೀ ಕೃಷ್ಣಾವತಾರ